ಮಿತ್ರರೇ ನಮಸ್ಕಾರ. ಮಿತ್ರರೇ, ನರೇಂದ್ರ ಮೋದಿಯವರು 3 ದಿನದ ಅಮೆರಿಕ ಪ್ರವಾಸ ಕೈಗೊಂಡಿದ್ದರು. ಈ ಪ್ರವಾಸದ ವೇಳೆ ಒಂದು ನಿರೀಕ್ಷೆ ಬಹಳ ಇತ್ತು. ಅದೇನು ಕೇಳಿದ್ರೆ, ಬಾಂಗ್ಲಾದೇಶದ ಪ್ರಧಾನಿ ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ. ಮೊಹಮ್ಮದ್ ಯೂನಿಸ್ ಹೊಸದಾಗಿ ಅಧಿಕಾರ ಸ್ವೀಕಾರ ಮಾಡಿದಾರಲ್ಲ, ಅವ್ರ ಜೊತೆಗೆ ನರೇಂದ್ರ ಮೋದಿ ಮೀಟಿಂಗ್ ನಡೆಯುತ್ತೆ, ಇಬ್ಬರು ಮುಖತಃ ಭೇಟಿ ಆಗ್ತಾರೆ, ಹೀಗಂತ ಎಲ್ಲರೂ ಕೂಡ ಊಹೆ ಮಾಡಿದ್ರು. ಬಾಂಗ್ಲಾದ ಪತ್ರಿಕೆಗಳಲ್ಲೂ ಕೂಡ ಇದು ಸುದ್ದಿ ಆಗ್ತಾ ಇತ್ತು, ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಇದು ಸುದ್ದಿ ಆಗ್ತಾ ಇತ್ತು. ಯಾಕೆಂದರೆ ಎರಡೂ ದೇಶಗಳ ನಡುವೆ ಸ್ವಲ್ಪ ತಿಕ್ಕಾಟ ಆರಂಭವಾಗಿದೆ. ಮೊದಲಿದ್ದಂತಹ ಸ್ನೇಹ ಈಗ ಉಳಿದಿಲ್ಲ. ಬಾಂಗ್ಲಾದೇಶದ ಹೊಸ ಪ್ರಧಾನಿ ಭಾರತದ ವಿರುದ್ಧವಾದ ನಿರ್ಧಾರವನ್ನೇ ಕೈಗೊಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಭೇಟಿಯಾಗಬಹುದು, ನರೇಂದ್ರ ಮೋದಿ ಮಾತುಕತೆ ನಡೆಸಬಹುದು, ಮುಖ್ಯವಾಗಿ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಹೀಗೆ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಭಾರತ ಸರ್ಕಾರ ಇದನ್ನೆಲ್ಲ ಉಲ್ಟಾ ಮಾಡಿದೆ. ಬಾಂಗ್ಲಾದೇಶಕ್ಕೆ ನಾವು ಎಷ್ಟು ಪ್ರಾಶಸ್ತ್ಯ ಕೊಡ್ತಾ ಇದ್ದೀವಿ, ನಮಗೆ ಅವರು ಎಷ್ಟು ಮುಖ್ಯ ಅಂತ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸದ ವೇಳೆ ತೋರಿಸ್ಕೊಟ್ಟಿದ್ದಾರೆ. ಬಾಂಗ್ಲಾದೇಶ ಬಯಸಿದ್ರೂ ಕೂಡ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಬಾಂಗ್ಲಾದ ಪ್ರಧಾನಿಯನ್ನು ಭೇಟಿಯಾಗೋದಕ್ಕೆ ಮುಂದಾಗಲಿಲ್ಲ. ಇದರ ಹಿಂದೆ ಒಂದು ದೊಡ್ಡ ರಾಜತಾಂತ್ರಿಕ ನಡೆಯಿದೆ. ಇದೆಲ್ಲ ಮಾಸ್ಟರ್ ಪ್ಲಾನ್ ರೂಪಿಸಿದ್ದೇ ಜೈಶಂಕರ್ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾಕೋಸ್ಕರವಾಗಿ ಮೊಹಮ್ಮದ್ ಯೂನಿಸ್ರನ್ನು ನರೇಂದ್ರ ಮೋದಿಯವರು ಭೇಟಿಯಾಗಿಲ್ಲ? ಇದರ ಹಿಂದೆ ಏನಾದರೂ ಉದ್ದೇಶ ಇದೆಯಾ? ಬಾಂಗ್ಲಾದೇಶದಲ್ಲಿ ನಡೀತಿರುವಂತಹ ಯಾವ ಬೆಳವಣಿಗೆ ಭಾರತಕ್ಕೆ ತೀರಾ ಬೇಸರವನ್ನು ತರಿಸಿದೆ? ಭಾರತ ಮೊಹಮ್ಮದ್ ಯೂನಿಸ್ರಿಂದ ಅಂತರ ಕಾಯ್ದುಕೊಳ್ತಿರೋದಾದರೂ ಯಾಕೆ? ಇದರ ಹಿಂದೆ ಏನು ಉದ್ದೇಶ ಇದೆ? ತೀರಾ ಇಂಟ್ರೆಸ್ಟಿಂಗ್ ವಿಚಾರ ಇದೆ ಮಿತ್ರರೇ, ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಮ್ಮ ದೇಶದ ರಾಜಕಾರಣದಲ್ಲಿ ಕೆಲವೊಮ್ಮೆ ಒಂದು ಪದ ಬಳಸ್ತೀವಿ, ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ. ಮನಮೋಹನ್ ಸಿಂಗ್ ವಿಚಾರದಲ್ಲಿ ಈ ಪದವನ್ನು ಬಳಸೋದುಂಟು. ಬಾಂಗ್ಲಾದೇಶದ ವಿಚಾರಕ್ಕೆ ಬಂದರೆ ಮೊಹಮ್ಮದ್ ಯೂನಿಸ್ ಕೂಡ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್. ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯೂನಿಸ್ ಪ್ರಧಾನಿ ಆಗ್ತಾರೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಆದರೆ ಅಲ್ಲೊಂದು ರಾಜಕೀಯ ಸನ್ನಿವೇಶ ಆ ರೀತಿಯಾಗಿ ನಿರ್ಮಾಣ ಆಯಿತು, ಅಚಾನಕ್ಕಾಗಿ ಅವರು ಪ್ರಧಾನಿ ಆದರು. ಮೊಹಮ್ಮದ್ ಯೂನಿಸ್ಗೆ ಸದ್ಯ 84 ವರ್ಷ, ಬಹಳ ದೊಡ್ಡ ಅನುಭವ ಇದೆ. ರಾಜಕೀಯವಾಗಿ ಅನುಭವ ಇಲ್ಲದೇ ಇದ್ದರೂ ಕೂಡ ಅವರು ತುಂಬ ಸಾಧನೆಯನ್ನು ಮಾಡಿದಂಥ ಒಬ್ಬ ನಾಯಕ, ಹೀಗಾಗಿ ಅವರ ಮೇಲೆ ನಿರೀಕ್ಷೆ ಇತ್ತು. ಆದರೆ ಮೊಹಮ್ಮದ್ ಯೂನಿಸ್ ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಕೂಡ ಬಾಂಗ್ಲಾದೇಶದವರ ನಿರೀಕ್ಷೆಯನ್ನು ಹುಸಿ ಮಾಡ್ತಾ ಇದ್ದಾರೆ, ಜೊತೆಗೆ ಭಾರತದ ನಿರೀಕ್ಷೆಯನ್ನು ಕೂಡ ಹುಸಿ ಮಾಡ್ತಾ ಇದ್ದಾರೆ. ಬಾಂಗ್ಲಾದ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಬಾಂಗ್ಲಾದಲ್ಲಿ ಒಂದು ಮೂಲಭೂತವಾದಿ ವ್ಯವಸ್ಥೆಯನ್ನು ರೂಪಿಸೋದಕ್ಕೆ ಮೊಹಮ್ಮದ್ ಯೂನಿಸ್ ಹೊರಟಿದ್ದಾರಾ ಅನ್ನುವಂಥ ಅನುಮಾನ ಸೃಷ್ಟಿಯಾಗಿದೆ. ಹೀಗಾಗಿ ಭಾರತ ಅವರಿಗೆ ತಿಳಿ ಹೇಳುವಂತಹ ಅನೇಕ ಪ್ರಯತ್ನವನ್ನು ಮಾಡಿತು. ಅಲ್ಲಿನ ಹಿಂದೂಗಳ ಬಗ್ಗೆ ಕ್ರಮ ಕೈಗೊಳ್ಳಿ, ಅವರ ರಕ್ಷಣೆಗೆ ಮುಂದಾಗಿ ಅಂತ ಭಾರತ ಸಲಹೆ ಕೊಡ್ತು, ನರೇಂದ್ರ ಮೋದಿಯವರು ಓಪನ್ ಆಗಿ ಹೇಳಿದ್ರು. ಎರಡನೇದಾಗಿ, ನೀವು ಅಭಿವೃದ್ಧಿಯ ಕಡೆಗೆ ಗಮನ ಕೊಡಿ, ವ್ಯಾಪಾರ ವ್ಯವಹಾರದ ವಿಚಾರದಲ್ಲಿ ನಾವು ನಿಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಸಿದ್ಧ ಇದ್ದೀವಿ, ಹೀಗೆಲ್ಲ ಭಾರತ ಹೇಳಿತು. ಆದರೆ ಬಾಂಗ್ಲಾದೇಶಕ್ಕೆ ಇದ್ಯಾವುದು ಸೊಗಸಲಿಲ್ಲ. ಅವರು ಬೇರೆದೇ ರೀತಿಯಲ್ಲಿ ಭಾರತವನ್ನು ಡೀಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊಹಮ್ಮದ್ ಯೂನಿಸ್ ಅಂದುಕೊಂಡಷ್ಟು ಈಸಿ ಇಲ್ಲ ಅಂತ ಭಾರತಕ್ಕೂ ಕೂಡ ಅರ್ಥ ಆಗಿದೆ. ಮೊಹಮ್ಮದ್ ಯೂನಿಸ್ ಒಂದು ಕಡೆ ಪಾಕಿಸ್ತಾನದ ಜೊತೆಗೆ ಕೈ ಜೋಡಿಸೋದಕ್ಕೆ ಹೊರಡ್ತಾ ಇದ್ದಾರೆ, ಇನ್ನೊಂದು ಕಡೆ ಅಮೆರಿಕಾಗೆ ಹತ್ತಿರ ಆಗ್ತಾ ಇದ್ದಾರೆ, ಚೀನಾ ಜೊತೆಗೂ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದೆಲ್ಲ ಭಾರತಕ್ಕೆ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಹೀಗಾಗಿ ಈ ಬಾರಿ ಎಲ್ಲರೂ ಏನು ಅಂದುಕೊಂಡಿದ್ರು, ನರೇಂದ್ರ ಮೋದಿ ಅಮೆರಿಕ ಪ್ರವಾಸದಲ್ಲಿದ್ದಾರೆ, 3 ದಿನ ಅಲ್ಲೇ ಇರ್ತಾರೆ, ಜೊತೆಗೆ ಮೊಹಮ್ಮದ್ ಯೂನಿಸ್ ಕೂಡ ಇದೇ ಸಂದರ್ಭದಲ್ಲಿ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಮೊಹಮ್ಮದ್ ಯೂನಿಸ್ ಮತ್ತು ನರೇಂದ್ರ ಮೋದಿಯವರ ನಡುವೆ ಮಾತುಕತೆ ಆಗುತ್ತೆ, ಇಬ್ಬರು ಭೇಟಿಯಾಗ್ತಾರೆ, ಈಗೆಲ್ಲ ಯೋಚಿಸಲಾಗ್ತಾ ಇತ್ತು. ಯಾಕೆ ಗೊತ್ತಾ? ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಂಪ್ರದಾಯ ಇಟ್ಟುಕೊಂಡಿದ್ದಾರೆ. ನಮ್ಮ ಅಕ್ಕಪಕ್ಕದ ಯಾವುದೇ ದೇಶದಲ್ಲಿ ನಾಯಕತ್ವ ಬದಲಾಗಿದ್ದೆ ಆದರೆ ಆ ನಾಯಕರು ಎಲ್ಲಿ ಸಿಗ್ತಾರೋ ಅಲ್ಲಿ ಭೇಟಿಯಾಗ್ತಾರೆ, ಪಾಕಿಸ್ತಾನವನ್ನು ಹೊರತುಪಡಿಸಿ ಬೇರೆ ಯಾವುದೇ ನಾಯಕರನ್ನಾದರೂ ಕೂಡ ಭೇಟಿಯಾಗ್ತಾರೆ. ಆದರೆ ಮೋದಿ ಈಗ ಆ ಸಂಪ್ರದಾಯವನ್ನು ಪಾಲಿಸ್ತಾ ಇಲ್ಲ. ಈ ಹಿಂದೆ COP28 ಸಭೆ ದುಬೈನಲ್ಲಿ ನಡೆದಿತ್ತು, ಆ ಸಂದರ್ಭದಲ್ಲಿ ಮುಯಿಜೋಲಿಗೆ ಬಂದಿದ್ದರು, ಆಗ ನರೇಂದ್ರ ಮೋದಿ ಅವರು ಅನೌಪಚಾರಿಕವಾಗಿ ಅವರನ್ನು ಭೇಟಿಯಾಗಿದ್ದರು, ಯಾಕೆಂದರೆ ಮಾಲ್ಡೀವ್ಸ್ ನಮಗೆ ಇಂಪಾರ್ಟೆಂಟ್ ದೇಶ ಅಂತ. ಬಾಂಗ್ಲಾದೇಶದ ವಿಚಾರದಲ್ಲೂ ಕೂಡ ಹೀಗೆ ಆಗುತ್ತೆ, ಮೊಹಮ್ಮದ್ ಯೂನಿಸ್ರನ್ನು ಮೋದಿ ಭೇಟಿಯಾಗ್ತಾರೆ ಅಂತ ನಿರೀಕ್ಷೆ ಇದ್ದಿತ್ತು. ಆದರೆ ಭೇಟಿಯಾಗೋದಕ್ಕೆ ನರೇಂದ್ರ ಮೋದಿ ಒಪ್ಪಿಲ್ಲ. ನರೇಂದ್ರ ಮೋದಿ ಅನ್ನೋದಕ್ಕಿಂತಲೂ ವಿದೇಶಾಂಗ ಇಲಾಖೆ ಬೇರೆದೇ ರೀತಿಯಲ್ಲಿ ಪ್ಲಾನ್ ಮಾಡಿದೆ. ಮೊಹಮ್ಮದ್ ಯೂನಿಸ್ಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡೋದು ಬೇಕಾಗಿಲ್ಲ, ಆತ ನಮಗೆ ಮುಖ್ಯ ಅಲ್ಲ. ಬಾಂಗ್ಲಾದೇಶ ನಮಗೆ ಮುಖ್ಯ ನಿಜ, ಆದರೆ ಮೊಹಮ್ಮದ್ ಯೂನಿಸ್ ನಮಗೆ ಮುಖ್ಯ ಅಲ್ಲ ಅಂತ ಭಾರತ ಸಂದೇಶ ಕೊಡೋದು ಹೊರಟಿದೆ. ಏನಿದು ವಿಚಾರ, ಭಾರತ ಯಾಕೆ ಹೀಗೆ ನಿರ್ಧಾರ ಮಾಡ್ತಾ ಇದೆ? ಇದಕ್ಕೊಂದಷ್ಟು ಕಾರಣ ಇದೆ, ಮುಖ್ಯವಾಗಿ ಬಾಂಗ್ಲಾದೇಶದಲ್ಲಿ ನಡೀತಿರುವಂತಹ ಬೆಳವಣಿಗೆ. ಬಾಂಗ್ಲಾದೇಶದಲ್ಲಿ ಇವತ್ತು ಹೇಗೆ ಬಿಂಬಿಸಲಾಗ್ತಾ ಇದೆ, ಭಾರತಕ್ಕೆ ಬಾಂಗ್ಲಾದೇಶ ತೀರಾ ಅನಿವಾರ್ಯವಾಗಿದೆ, ಭಾರತ ನಡು ಬಗ್ಗಿಸಿ ಬಾಂಗ್ಲಾದ ಮುಂದೆ ಬರಲೇಬೇಕು, ಯಾಕೆಂದರೆ ಅಂತಹ ಪರಿಸ್ಥಿತಿ ಬಾಂಗ್ಲಾದಲ್ಲಿದೆ. ಒಂದು ವೇಳೆ ಬಾಂಗ್ಲಾ ಏನಾದರೂ ಮನಸ್ಸು ಮಾಡಿದ್ದೆ ಆದರೆ ಭಾರತದ ಚಿಕನ್ ನೆಕ್ಕನ್ನು ಕಟ್ ಮಾಡಿಬಿಡ್ಬಹುದು, ನಾರ್ತ್ ಈಸ್ಟನ್ನು ಭಾರತದಿಂದ ಬೇರೆ ಮಾಡಬಹುದು, ಆ ತಾಕತ್ವೀಯತ್ತು ಬಾಂಗ್ಲಾಗೆ ಬಂದಿದೆ ಅಂತೇಳಿ ಬಾಂಗ್ಲಾದೇಶದ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ನಡೀತಾ ಇದೆ. ಜನರಿಗೆ ಆ ರೀತಿಯಾದಂತಹ ಭ್ರಮೆಯನ್ನು ಹುಟ್ಟಿಸಲಾಗ್ತಾ ಇದೆ. ಅಲ್ಲಿನ ಮಾಧ್ಯಮಗಳಲ್ಲಿ ಬಾಂಗ್ಲಾ ಸರ್ಕಾರವೇ ದೊಡ್ಡ ಬಾಸ್ ಪೊಸಿಷನ್ನಲ್ಲಿದೆ ಎನ್ನುವಂಥ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಇದನ್ನು ಭಾರತ ಇಷ್ಟಪಡ್ತಾ ಇಲ್ಲ. ಮಿತ್ರರೇ, ಬಾಂಗ್ಲಾದೇಶ ಭಾರತದ ಮುಂದೆ ಶಿಶು, ನಮ್ಮಿಂದಲೇ ಬೇರೆ ಆದಂಥ ಒಂದು ಪುಟ್ಟ ಭೂಪ್ರದೇಶ. ಅವರಿವತ್ತು ಭಾರತವನ್ನೇ ನಾವು ಆಟಾಡಿಸ್ಬಿಡ್ತೀವಿ, ನಾವು ಹೇಳದಂತೆ ಭಾರತ ಕೇಳಬೇಕು ಅಂತಂದರೆ ಭಾರತ ಕೇಳುತ್ತಾ? ಹೀಗಾಗಿ ಭಾರತ ಕೂಡ ತೀರಾ ಬೇಸರಗೊಂಡಿದೆ ಬಾಂಗ್ಲಾದ ನಡೆಯಿಂದ. ಜೊತೆಗೆ ಬಾಂಗ್ಲಾದೇಶ ಈ ಹಿಂದೆ ಎಲ್ಲದಕ್ಕೂ ಕೂಡ ಭಾರತವನ್ನೇ ಆಶ್ರಯಿಸ್ತಾ ಇತ್ತು. ಭೌಗೋಳಿಕವಾಗಿ ಅದು ಅವರಿಗೆ ಅನಿವಾರ್ಯವೂ ಕೂಡ ಹೌದು, ಯಾಕೆಂದರೆ ಸುತ್ತಲೂ ಭಾರತವೇ ಅವರನ್ನು ಆವರಿಸಿರುವಂಥ ದೇಶ.
ಆದರೆ ಈಗ ಬಾಂಗ್ಲಾದೇಶ ಏನು ಮಾಡ್ತಾ ಇದೆ, ತನ್ನ ಬದ್ಧ ವೈರಿಯಾಗಿದ್ದಂತಹ ಪಾಕಿಸ್ತಾನದ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಬಾಂಗ್ಲಾದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾನ ಡೆತ್ ಆನಿವರ್ಸರಿಯನ್ನು ಆಚರಿಸಲಾಗುತ್ತೆ. ಅಲ್ಲಿನ ರಾಜಕೀಯ ಪಕ್ಷಗಳು ಜಿನ್ನಾ ಪರವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾವೆ. ಪಾಕಿಸ್ತಾನದ ಜೊತೆಗೆ ಸಂಬಂಧ ಸುಧಾರಣೆ ಮಾಡಿಕೊಳ್ಬೇಕು, ನ್ಯೂಕ್ಲಿಯರ್ ಡೀಲನ್ನು ಮಾಡಿಕೊಳ್ಬೇಕು ಅಂತ ಅಲಿ ಜನ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ಭಾರತಕ್ಕೆ ತೀರಾ ಇರಿಸುಮುರುಸು ತರಿಸ್ತಾ ಇದೆ, ಇದನ್ನು ಭಾರತ ಇಷ್ಟಪಡ್ತಾ ಇಲ್ಲ. ಇದಕ್ಕೆಲ್ಲ ಅಲ್ಲಿನ ಸರ್ಕಾರ ದಿಟ್ಟವಾದಂತಹ ಕ್ರಮ ಕೈಗೊಳ್ಬೇಕು ಅಂತ ಭಾರತ ಬಯಸುತ್ತೆ. ಆದರೆ ಮೊಹಮ್ಮದ್ ಯೂನಿಸ್ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಬಾಂಗ್ಲಾದ ಜೈಲಿನಲ್ಲಿದ್ದಂತಹ ಬಹುತೇಕ ಎಲ್ಲ ಆರೋಪಿಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಅಪರಾಧಿ ಅಂತ ಸಾಬೀತಾಗಿ ಜೈಲು ಶಿಕ್ಷೆ ಆದವರನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಅದು ಎಂತಹ ಪ್ರಕರಣದಲ್ಲಿ? ಉಗ್ರವಾದದ ಪ್ರಕರಣದಲ್ಲಿ, ಮೂಲಭೂತವಾದದ ಪ್ರಕರಣದಲ್ಲಿ ಅಂತಹ ಕೈದಿಗಳನ್ನು ಕೂಡ ಮೊಹಮ್ಮದ್ ಯೂನಿಸ್ ರಿಲೀಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಭಾರತಕ್ಕೆ ಒಳ್ಳೆಯದು ಅಂತ ಅನ್ನಿಸ್ತಾ ಇಲ್ಲ. ಹೀಗಾಗಿ ಬಾಂಗ್ಲಾದಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಭಾರತ ಬಯಸ್ತಾ ಇದೆ. ಇತರ ಇದಿಷ್ಟೇ ಕಾರಣ ಕೂಡ ಅಲ್ಲ. ಇದಕ್ಕಿಂತ ಮುಖ್ಯವಾಗಿ ಮೊಹಮ್ಮದ್ ಯೂನಿಸ್ ಎಷ್ಟು ದಿನ ಅಧಿಕಾರದಲ್ಲಿ ಇರ್ತಾರೆ ಅನ್ನೋದೇ ಭಾರತಕ್ಕೆ ಡೌಟ್ ಆಗಿದೆ. ಅವರು ಆದಷ್ಟು ಶೀಘ್ರದಲ್ಲಿ ಅಧಿಕಾರ ಕಳೆದುಕೊಳ್ತಾರೆ ಅಂತ ಭಾರತಕ್ಕೆ ಬಹಳ ಪಕ್ಕಾ ಆಗೋಗಿದೆ. ಯಾಕೆ ಗೊತ್ತಾ? ಬಾಂಗ್ಲಾದಲ್ಲಿ ಕೆಲ ಬೆಳವಣಿಗೆ ನಡೀತಾ ಇದೆ. ಮೊದಲನೇದಾಗಿ ಅಲ್ಲಿ ಹಿಂದೂಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಅವರು ಮೊಹಮ್ಮದ್ ಯೂನಿಸ್ ಸರ್ಕಾರವನ್ನು ಒಪ್ಕೊಳ್ತಾ ಇಲ್ಲ. ಬಾಂಗ್ಲಾದಲ್ಲಿ ಹಿಂದೂಗಳು ಮೈನಾರಿಟಿ ಆಗಿದ್ರೂ ಕೂಡ ಅವರ ಸಂಖ್ಯೆ ದೊಡ್ಡದಾಗಿದೆ. ಹೀಗಾಗಿ ಅವರ ಪ್ರತಿಭಟನೆ ಕೂಡ ಬಾಂಗ್ಲಾ ಸರ್ಕಾರಕ್ಕೆ ಪ್ರತಿನಿತ್ಯ ಬಿಸಿ ಮುಟ್ಟುತ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಬಾಂಗ್ಲಾದಲ್ಲಿ ಬುಡಕಟ್ಟು ಜನಾಂಗದವರು ಕೂಡ ತಿರುಗಿ ಬೀಳ್ತಾ ಇದ್ದಾರೆ. ಅವರು ಕೂಡ ಮೊಹಮ್ಮದ್ ಯೂನಿಸ್ ಸರ್ಕಾರವನ್ನು ಒಪ್ಕೊಳ್ತಾ ಇಲ್ಲ. ಇಂತಹ ಪರಿಸ್ಥಿತಿ ಇದೆ. ಇದಕ್ಕೂ ಮುಂದುವರೆದು ಬಾಂಗ್ಲಾದಲ್ಲಿ ಈ ಹಿಂದೆ ಮೊಹಮ್ಮದ್ ಯೂನಿಸ್ಗೆ ಬೆಂಬಲ ಸೂಚಿಸಿದ್ದಂತಹ BNP ಪಕ್ಷ ಏನಿದೆ, ಅವರು ಕೂಡ ತೆರೆಮರೆಯಲ್ಲಿ ಮೊಹಮ್ಮದ್ ಯೂನಿಸ್ರನ್ನು ಅಧಿಕಾರದಿಂದ ಇಳಿಸೋದಕ್ಕೆ ಪ್ರಯತ್ನ ಆರಂಭಿಸಿದ್ದಾರೆ. ಅದ್ಯಾಕೆ ಕೇಳಿದ್ರೆ, ಇವತ್ತು ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಅಧಿಕಾರ ಕಳೆದುಕೊಳ್ಳೋದಕ್ಕೆ ಏನು ಕಾರಣ? ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಮುಖ್ಯ ಕಾರಣ ಆಗಿತ್ತು. ಆ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಹಿಂದೆ ಇದ್ದಿದ್ದು ಯಾರು? ಅತಿ ಮುಖ್ಯವಾಗಿ BNP ಪಕ್ಷ. ಸದ್ಯ ಖಾಲಿದ ಜಿಯಾ ಇರ್ಬೋದು, ಅವರ ಮಗ ಇರಬಹುದು, ಮೊಹಮ್ಮದ್ ಯೂನಿಸ್ ದೀರ್ಘಕಾಲ ಬಾಂಗ್ಲಾದಲ್ಲಿ ಅಧಿಕಾರದಲ್ಲಿರೋದನ್ನು ಇಷ್ಟಪಡ್ತಾ ಇಲ್ಲ. ಯಾಕೆಂದರೆ ಅವರಿಗೆ ಅಧಿಕಾರ ಬೇಕು. ಅವರು ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡು ಬಾಂಗ್ಲಾದಲ್ಲಿ ಇಷ್ಟೆಲ್ಲ ಹೋರಾಟ ಮಾಡಿದ್ದೆ ತಾವು ಅಧಿಕಾರಕ್ಕೆ ಬರಬೇಕು ಅಂತ. ಈ 84 ವರ್ಷದ ಅಜ್ಜನನ್ನು ಅಧಿಕಾರಕ್ಕೆ ತಂದು ಕೂರಿಸ್ಬೇಕು ಅಂತ ಅವರು ಪ್ರಯತ್ನ ಮಾಡಿದಾರ? ಖಂಡಿತವಾಗ್ಲೂ ಇಲ್ಲ. ತಾವು ಅಧಿಕಾರಕ್ಕೆ ಬರಬೇಕು ಅನ್ನೋದೇ ಅವರ ಉದ್ದೇಶ. ಈಗ ಮೊಹಮ್ಮದ್ ಯೂನಿಸ್ 3-4 ವರ್ಷ ಬಾಂಗ್ಲಾದಲ್ಲಿ ಅಧಿಕಾರ ನಡೆಸೋದಕ್ಕೆ ಸ್ಕೆಚ್ ಆಗ್ತಾ ಇದ್ದಾರೆ. ಅಷ್ಟು ಆಸೆ ಇದೆ ಅವರಿಗೆ, ಅದಕ್ಕೆ ಬೇಕಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡಿರುವಂಥ BNP ಪಕ್ಷ ಏನು ಮಾಡ್ತಾ ಇದೆ ಕೇಳಿದ್ರೆ, ಬೇರೆ ಬೇರೆ ರೀತಿಯಲ್ಲಿ ಮೊಹಮ್ಮದ್ ಯೂನಿಸ್ ಸರ್ಕಾರವನ್ನು ಬೀಳಿಸೋದಕ್ಕೆ ಟ್ರೈ ಮಾಡ್ತಾ ಇದೆ. ಕೇವಲ BNP ಪಕ್ಷ ಮಾತ್ರ ಅಲ್ಲ, ಬಾಂಗ್ಲಾದೇಶದ ಮಿಲಿಟರಿಯ ಇಚ್ಛೆಯೂ ಕೂಡ ಇದೇ ಆಗಿದೆ. ನಿಮಗೆ ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು, ಯಾಕೆಂದರೆ ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದು ಕೆಲವೇ ದಿನಗಳು ಕಳೆದಿದೆ ಅಷ್ಟೇ. ಅಷ್ಟರಲ್ಲಾಗಲೇ ಇಷ್ಟೆಲ್ಲ ಬೆಳವಣಿಗೆ ನಡೀತಾ ಇದೆಯಾ ಕೇಳಿದ್ರೆ, ಹೌದು. ಮಿಲಿಟ್ರಿಗೂ ಕೂಡ ಮೊಹಮ್ಮದ್ ಯೂನಿಸ್ ಗಟ್ಟಿಯಾಗಿ ಬೇರೂರೋದು ಬೇಕಾಗಿಲ್ಲ. ಯಾಕೆ ಗೊತ್ತಾ? ಮಿಲಿಟ್ರಿ ಏನಾದರೂ ಆಗಲಿ ನಮಗೊಂದು ಅಧಿಕಾರ ಸಿಗುತ್ತಾ ಅನ್ನುವಂಥ ಪ್ರಯತ್ನದಲ್ಲಿದೆ. ನಿಮ್ಗೆ ಅನಿಸ್ಬಹುದು, ಶೇಖ್ ಹಸೀನಾ ಅಧಿಕಾರದಿಂದ ಇಳಿದ ತಕ್ಷಣ ಮಿಲಿಟ್ರಿ ಅಧಿಕಾರವನ್ನು ವಹಿಸ್ಕೊಳ್ಬಹುದಿತ್ತಲ್ಲ ಅಂತ. ಆಗ ಸಾಧ್ಯ ಆಗ್ತಿರಲಿಲ್ಲ. ಯಾಕೆ ಗೊತ್ತಾ? ಪ್ರತಿಭಟನೆ ಮಾಡಿದಂಥ ಸ್ಟೂಡೆಂಟ್ಸ್ಗೆ ಬಾಂಗ್ಲಾದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಜಾರಿ ಇರಬೇಕು ಅಂತ ಬಯಸಿದ್ರು. ಅವರಿಗೆ ಅದೇ ಇಷ್ಟ ಇತ್ತು. ಹಾಗೊಂದು ವೇಳೆ ಸ್ಟೂಡೆಂಟ್ಸ್ ಇಚ್ಛೆಗೆ ವಿರುದ್ಧವಾಗಿ ಮಿಲಿಟರಿ ಅಧಿಕಾರವನ್ನು ವಹಿಸಿಕೊಂಡಿದ್ರೆ ಆ ಪ್ರತಿಭಟನೆ ಇನ್ನಷ್ಟು ಮುಂದುವರಿತಾ ಇತ್ತು. ಅದಾಗಬಾರ್ದು ಅನ್ನುವ ಕಾರಣಕ್ಕಾಗಿ ಮಿಲಿಟರಿ ಈ 84 ವರ್ಷದ ಅಜ್ಜನನ್ನು ತಂದು ಕೂರಿಸಿದ್ದು. ಹೇಗಿದ್ರು ಅವ್ರಿಗೆ ಗೊತ್ತು, ಈ ಅಜ್ಜನಿಗೆ ಅಧಿಕಾರವನ್ನು ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಾಂಗ್ಲಾದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ, ಆಂತರಿಕವಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದರ ನಡುವೆ ಮಿಲಿಟರಿ ಏನು ಮಾಡಿದೆ ಕೇಳಿದ್ರೆ, ಬಾಂಗ್ಲಾದೇಶದ ಪೊಲೀಸ್ ಪವರನ್ನು ಸರ್ಕಾರದ ಕೈಯಿಂದ ತಾನು ಕಿತ್ಕೊಂಡಿದೆ. ಇಷ್ಟು ದಿನ ಪೊಲೀಸ್ ಪವರ್ ಸರ್ಕಾರದ ಬಳಿಯಲ್ಲಿತ್ತು, ಈಗ ಪೊಲೀಸ್ ಪವರ್ ಯಾರ ಬಳಿಯಲ್ಲಿದೆ? ಮಿಲಿಟರಿ ಕೈಯಲ್ಲಿದೆ. ಅದು ಹೇಗೆ ಕೇಳಿದ್ರೆ, ಈಗ ನಮ್ಮ ಪೊಲೀಸರನ್ನೆಲ್ಲ ಯಾರು ನಿಭಾಯಿಸ್ತಾರೆ? ರಾಜ್ಯ ಸರ್ಕಾರ ನಿಭಾಯಿಸುತ್ತೆ. ಅದನ್ನು ಈಗ ಮಿಲಿಟರಿ ಅಧಿಕಾರಕ್ಕೆ ತೆಗೆದುಕೊಂಡಿದೆ. ಪೊಲೀಸ್ ಹೇಗಿರಬೇಕು, ಯಾರನ್ನು ಎಲ್ಲಿಗೆ ನಿಯೋಜನೆ ಮಾಡಬೇಕು, ಮಿಲಿಟರಿ ನಿರ್ಧಾರ ಮಾಡುತ್ತೆ. ಆ ಪರಿಸ್ಥಿತಿ ಬಾಂಗ್ಲಾದಲ್ಲಿ ನಿರ್ಮಾಣ ಆಗಿದೆ. ಅಂದರೆ ಮೊಹಮ್ಮದ್ ಯೂನಿಸ್ರನ್ನು ಎಲ್ಲ ವಿಧವಾಗಿಯೂ ಕಟ್ಟಿ ಹಾಕೋದಕ್ಕೆ ಮಿಲಿಟರಿ ಕೂಡ ಮುಂದಾಗ್ತಾ ಇದೆ. ಇದನ್ನೆಲ್ಲ ಭಾರತ ಹೊರಗಿನಿಂದ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಭಾರತಕ್ಕೆ ಏನು ಅನ್ನಿಸೋದಕ್ಕೆ ಶುರುವಾಗಿದೆ, ಮೊಹಮ್ಮದ್ ಯೂನಿಸ್ ಆದಷ್ಟು ಶೀಘ್ರದಲ್ಲಿ ಅಧಿಕಾರವನ್ನು ಕಳೆದುಕೊಳ್ತಾರೆ, ನಾವ್ಯಾಕೆ ಆ ಅಜ್ಜನಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು? ಈಗ ನರೇಂದ್ರ ಮೋದಿಯವರು ಅಲ್ಲೇ ಉಳಿದುಕೊಂಡು ಆ ಮೊಹಮ್ಮದ್ ಯೂನಿಸ್ರನ್ನು ಭೇಟಿಯಾಗುವಂತಹ ಜರೂರತ್ತೇನಿದೆ? ಅದು ಅಲ್ಲದೆ ಕೋಣನ ಮುಂದೆ ಕಿಂದ್ರಿ ಬಾರಿಸ್ದಂಗಾಗತ್ತೆ. ಮೊಹಮ್ಮದ್ ಯೂನಿಸ್ಗೆ ಏನಾದರೂ ಸಲಹೆ ಕೊಟ್ಟರೆ ಅಥವಾ ಭಾರತ ಏನಾದರೂ ಬೇಡಿಕೆ ಇಟ್ಟರೆ ಅದೆಲ್ಲ ಇಂಪ್ಲಿಮೆಂಟ್ ಮಾಡುವಂತಹ ಸ್ಥಿತಿಯಲ್ಲಿ ಮೊಹಮ್ಮದ್ ಯೂನಿಸ್ ಇಲ್ಲ. ಹೀಗಾಗಿ ನಾವ್ಯಾಕೆ ಆತನಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಭಾರತ ಯೋಚನೆ ಮಾಡಿದೆ. ಇದೇ ಕಾರಣದಿಂದ ಮೊಹಮ್ಮದ್ ಯೂನಿಸ್ ಅಮೆರಿಕಾಗೆ ಬರ್ತಾ ಇದ್ರೂ ಕೂಡ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿಲ್ಲ. ಆದರೆ ಬಾಂಗ್ಲಾ ಸರ್ಕಾರ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದೆ, ಟೈಮ್ ಮಿಸ್ ಮ್ಯಾಚ್ ಆದ ಕಾರಣದಿಂದಾಗಿ ಭೇಟಿಯಾಗ್ತಾ ಇಲ್ಲ ಅಂತ. ಯಾಕೆಂದರೆ ಪ್ರಧಾನಿ ನರೇಂದ್ರ ಮೋದಿ 23ನೇ ತಾರೀಕೇ ವಾಪಸ್ ಬರ್ತಾರೆ, ಮೊಹಮ್ಮದ್ ಯೂನಿಸ್ 24ನೇ ತಾರೀಕು ಅಮೆರಿಕ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಹೀಗಾಗಿ ಟೈಮ್ ಮ್ಯಾಚ್ ಆಗ್ತಾ ಇಲ್ಲ, ಈ ಕಾರಣದಿಂದ ಭೇಟಿಯಾಗಿಲ್ಲ ಅಂತ. ಆದರೆ ಇದರ ಹಿಂದೆ ಭಾರತದ ಉದ್ದೇಶ ಇದೆ, ಭಾರತ ಆ ಭೇಟಿಗೆ ಒಪ್ಕೊಂಡಿಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. ಇದಕ್ಕೆ ಮುಂದುವರೆದು ಮೊಹಮ್ಮದ್ ಯೂನಿಸ್ ಈಗಲೂ ಕೂಡ ಏನು ಸುಮ್ಮನೆ ಕೂತಿಲ್ಲ, ಭಾರತಕ್ಕೆ ಟಕ್ಕರ್ ಕೊಡೋದಕ್ಕೆ ಇನ್ನೊಂದು ಪ್ರಯತ್ನ ಕೈ ಹಾಕಿದ್ದಾರೆ.
ಹೀಗೆ ಅಮೆರಿಕ ಪ್ರವಾಸದಲ್ಲಿರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಧಾನಿಯನ್ನು ಅವರು ಭೇಟಿಯಾಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆ ಭೇಟಿ ನಿಗದಿಯಾಗಿದೆ, ಜೊತೆಗೆ ನೇಪಾಳದ ಪ್ರಧಾನಿಯ ಜೊತೆಗೂ ಕೂಡ ಭೇಟಿ ನಿಗದಿಯಾಗಿದೆ. ಈ ಭೇಟಿಯ ಉದ್ದೇಶ ಏನು ಕೇಳಿದ್ರೆ, ಸಾರ್ಕನ್ನು ಮತ್ತೆ ಗಟ್ಟಿಗೊಳಿಸಬೇಕು ಅಂತ. ನಿಮಗೆಲ್ಲ ಗೊತ್ತು, ಸಾರ್ಕನ್ನು ನಿರ್ಮಾಣ ಮಾಡಿದ್ದೇ ಭಾರತವನ್ನು ನಿಗಾದಲ್ಲಿಡೋದಕ್ಕೋಸ್ಕರವಾಗಿ. ಈ ಹಿಂದೆ ಜಿಯಾವುರ್ ರೆಹಮಾನ್ ಬಾಂಗ್ಲಾದ ಸರ್ವಾಧಿಕಾರಿಯಾಗಿದ್ದ, ಮಿಲಿಟರಿ ರೂಲರ್ ಆತ. ಆತನೇ ಈ ಸಾರ್ಕನ್ನು ರೂಪಿಸಿದ್ದು, ಆತನ ಕನಸಿನ ಕೂಸದು. ಆನಂತರ ಭಾರತ ಕೂಡ ಅದಕ್ಕೆ ಸೇರಿಕೊಂಡಿತ್ತು. ಭಾರತ ಅದರಲ್ಲಿ ಸಮಾನ ಪಾಲುದಾರ ದೇಶವಾಗಿತ್ತು. ಸಾರ್ಕನ್ನು ಭಾರತ ಕಳಪೆ ಮಾಡಬೇಕು ಅಂತ ಪ್ರಯತ್ನ ಮಾಡಿರಲಿಲ್ಲ. ಭಾರತದ ಇನ್ಫ್ಲುಯೆನ್ಸನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು ಬಾಂಗ್ಲಾದ ಉದ್ದೇಶ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಕೇಳಿದ್ರೆ, ಪಾಕಿಸ್ತಾನದ ಕಾರಣದಿಂದಾಗಿ ಸಾರ್ಕ್ ತನ್ನ ಪ್ರಾಮುಖ್ಯತೆ ಕಳೆದುಕೊಂಡಿದೆ. ಪಾಕಿಸ್ತಾನ ಅದರಲ್ಲಿ ಇರೋದರಿಂದಾಗಿ ಭಾರತ ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಈಗ ಮತ್ತೆ ಬಾಂಗ್ಲಾದೇಶ ಏನು ಪ್ರಯತ್ನ ಮಾಡ್ತಾ ಇದೆ, ಸಾರ್ಕನ್ನು ಗಟ್ಟಿ ಮಾಡಬೇಕು, ಅದಕ್ಕೆ ಚೀನಾವನ್ನು ಸೇರಿಸ್ಕೊಳ್ಬೇಕು. ಇದು ಮೊಹಮ್ಮದ್ ಯೂನಿಸ್ ಉದ್ದೇಶ. ಈ ಬಗ್ಗೆ ಚರ್ಚೆ ಶುರುವಾಗಿದೆ. ಬಾಂಗ್ಲಾದ ಮಾಧ್ಯಮಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಸದ್ಯ ಅಮೆರಿಕ ಪ್ರವಾಸದಲ್ಲಿರುವಂತಹ ಸಂದರ್ಭದಲ್ಲೇ ಮೊಹಮ್ಮದ್ ಯೂನಿಸ್ ಈ ಪ್ರಯತ್ನಕ್ಕೂ ಕೂಡ ಕೈ ಹಾಕ್ತಾರೆ. ಸಾರ್ಕನ್ನು ಬಲಪಡಿಸುವ ನಿಟ್ಟಿನಲ್ಲಿ ನೇಪಾಳ ಮತ್ತು ಪಾಕಿಸ್ತಾನದ ಜೊತೆಗೆ ಮೊಹಮ್ಮದ್ ಯೂನಿಸ್ ಚರ್ಚಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಮೊಹಮ್ಮದ್ ಯೂನಿಸನ್ನು ಕೆಡ್ಡಕ್ಕೆ ಕೆಡುವುದಕ್ಕೆ, ಆತನನ್ನು ಬಲೆಗೆ ಬೀಳಿಸೋದಕ್ಕೆ ಭಾರತ ಒಂದು ಪ್ರಯತ್ನವನ್ನು ಆರಂಭಿಸಿದೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆಂದರೆ ಇದೇ ರೀತಿಯಾಗಿ ಬಾಂಗ್ಲಾದಲ್ಲಿ ಆಡಳಿತ ಮುಂದುವರೆದಿದ್ದೇ ಆದರೆ ನಮಗದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಈಗಾಗಲೇ ಮೊಯ್ಜುವನ್ನು ಒಂದು ಹಂತಕ್ಕೆ ಹದ್ದುಬಸ್ತು ಮಾಡೇ ಆಗಿದೆ. ಈಗ ಯೂನಿಸನ್ನು ಕೂಡ ಕಟ್ಟಿ ಹಾಕೋದಕ್ಕೆ ಭಾರತ ಒಂದು ಪ್ರಯತ್ನ ಮಾಡ್ತಾ ಇದೆ. ಆತನಿಗೆ ಜೀರೋ ಇಂಪಾರ್ಟೆನ್ಸನ್ನು ಕೊಟ್ಟು ಆತ ಏನು ನಮ್ಮ ಪ್ರಾಮುಖ್ಯ ಅಲ್ಲ ಅಂತ ತೋರಿಸೋದಕ್ಕೆ ಭಾರತ ಹೊರಟಿದೆ. ಮಿತ್ರರೇ, ಭಾರತದ ಈ ನಡೆಯ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನು ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.